ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅರಳಿ ಮರದ ಬಳಿ ನಾವು ಅರಳಿ ಮರದ ಎಲೆಯನ್ನು ಉಪಯೋಗಿಸಿಕೊಂಡು ಯಾವ ರೀತಿ ದೀಪಾರಾಧನೆ ಮಾಡಬೇಕಾಗುತ್ತೆ ಹಾಗೆ ಯಾವ ವಾರಗಳಲ್ಲಿ ಮಾಡಿದರೆ ಅತಿ ಶ್ರೇಷ್ಠ ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಈಗ ಶುರು ಮಾಡೋಣಂತೆ ನೋಡಿ ಈ ಅರಳಿ ಮರದ ಎಲೆಯಲ್ಲಿ ನಾವು ದೀಪಾರಾಧನೆ ಮಾಡಬೇಕಾದ್ರೆ ನೀವು ಎರಡು ರೀತಿಯಲ್ಲೂ ಸಹ ಮಾಡ್ಬೋದು ಅಂದರೆ ದೇವಸ್ಥಾನದಲ್ಲೂ ಸಹ ಮಾಡ್ಬೋದು ಹಾಗೆಯೇ ನೀವು ಮನೆಯಲ್ಲೂ ಸಹ ಮಾಡ್ಬೋದು ಈಗ ನಾನು ತಿಳಿಸ್ಕೊಡ್ತಿರೋ ಅಂಥದ್ದು ಮನೆಯಲ್ಲಿ ಮಾಡುವಂಥದ್ದು ಹಾಗಾಗಿ ನಾನು ಒಂದು ಇತ್ತಾಳೆ ಪ್ಲೇಟನ್ನು ತೆಗೆದುಕೊಂಡಿದ್ದೇನೆ ನೀವು ಯಾವಾಗಲೇ ಆಗಲಿ ನೀವು ದೇವದ ಒಂದು ನಿಮ್ಮ ಮನೆಯಲ್ಲಿ ದೇವರ ಬಳಿ ನೀವು ಒಂದು ದೀಪಾರಾಧನೆ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಒಂದು ಪುಟ್ಟದಾದ ರಂಗೋಲಿ ಹಾಕಿಬಿಟ್ಟು ಅದರ ನಂತರ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಅದು ತುಂಬಾ ಶ್ರೇಷ್ಠವಾದದ್ದು ಅದರಲ್ಲೂ ಅಕ್ಕಿ ಹಿಟ್ಟಲ್ಲಿ ನೀವು ದೀಪಾರಾಧನೆ ಮಾಡಿ ಅಂದರೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಅದರ ನಂತರ ದೀಪಾರಾಧನೆ ಮಾಡಿ ಈಗ ನೋಡಿ ನಾನು ಮೊದಲು ಒಂದು ತಾಮ್ರದ ಪ್ಲೇಟ್ ಮೇಲೆ ನಾನು ಅದ್ರ ಸುತ್ತ ಅರಿಶಿಣ ಕುಂಕುಮವನ್ನು ಹಚ್ಬಿಟ್ಟು ಅದರ ನಂತರ ನಾನು ಒಂದು ಹರಳಿ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಚೆನ್ನಾಗಿರೋಂಥದ್ದು ಒಂದು ಹರಳಿ ಎಲೆಯನ್ನು ತೆಗೆದುಕೊಳ್ಳಿ ಇದನ್ನು ನೀವು ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಪೂಜೆಗೆ ಪ್ರತಿಯೊಬ್ಬರು ಕೂಡ ತುಂಬ ಜನ ಹೋಗ್ತಾನೆ ಇರ್ತೀರಿ ಹೋಗ್ಬೇಕಾದ್ರೆ ನೀವು ಪ್ರತಿ ದಿವಸವೂ ಕೂಡ ನೀವು ಒಂದು ದೀಪಾರಾಧನೆ ಮಾಡ್ಬೋದು ಈಗ ದಿನನಿತ್ಯ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋರು ಶನಿವಾರ ಶನಿವಾರ ಹೋಗಿ ನೀವು ಈ ದೀಪಾರಾಧನೆ ಮಾಡ್ಬೋದು ಎಷ್ಟು ಶನಿವಾರಗಳು ನಾವು ಈ ದೀಪಾರಾಧನೆ ಮಾಡ್ಬೋದು ಅಂತ ಅನ್ನೋದಾದರೆ ಐದು ಶನಿವಾರಗಳು ನಾವು ದೀಪಾರಾಧನೆ ಮಾಡ್ಬೋದು ಯಾಕೆ ಶನಿವಾರ ಅನ್ನೋದಾದರೆ ಅರಳಿ ಮರದಲ್ಲಿ ಶನಿವಾರದ ದಿವಸ ವಿಷ್ಣುವಿನ ಜೊತೆಲಿ ಲಕ್ಷ್ಮೀ ವಾಸ ಕೂಡ ಇರುತ್ತೆ ಹಾಗಾಗಿ ನಮಗೆ ಯಾವುದೇ ರೀತಿಯ ಒಂದು ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಬೇಕು ಅಂತಂದರೆ ನಾವು ಶನಿವಾರದತ್ತು ನಾವು ಈ ಒಂದು ದೀಪಾರಾಧನೆ ಮಾಡ್ಬೋದು ನಾನು ಆರ್ಥಿಕ ಸಮಸ್ಯೆ ಅಂತಲ್ಲ ನಿಮ್ಮ ಎಲ್ಲ ಒಂದು ಪರಿಹಾರಗಳಿಗೂ ಅಂದರೆ ನಿಮಗೆ ಸಂತಾನ ರಕ್ಷೆ ಆಗಿರ್ಬೋದು ಆಮೇಲೆ ತುಂಬ ಜನಕ್ಕೆ ಕುಜದೋಷ ರಾವು ದೋಷ ಇರುತ್ತೆ ಸರ್ಪ ದೋಷ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ತುಂಬ ಜನಕ್ಕೆ ಚರ್ಮದ ಕಾಯಿಲೆ ಇರುತ್ತೆ ಆ ಒಂದು ಕಾಯಿಲೆಗಳನ್ನ ನೀವು ವಾಸಿ ಮಾಡ್ಕೋಬೇಕು ಅಂದರೆ ಈ ಅಶ್ವಥೃಕ್ಷದ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ನಿಮಗೆ ಅದನ್ನು ವೈಜ್ಞಾನಿಕವಾಗಿ ನಿಮಗೆ ತಿಳಿಸ್ಬೇಕು ಅಂತಂದರೆ ಆ ಮರದಲ್ಲಿ ಯಾವಾಗಲೂ ಕೂಡ ನಮಗೆ ಆಮ್ಲಜನಕ ಹೆಚ್ಚಾಗಿ ಸಿಗುತ್ತದೆ ಹಾಗಾಗಿ ನಾವು ಒಂದು ಅರಳಿ ಮರದ ನಾವು ಒಂದು ಸುತ್ತ ಪ್ರದಕ್ಷಿಣೆ ಹಾಕೋದ್ರಿಂದ ಈ ಒಂದು ವಿಶೇಷವಾದ ದೀಪಾರಾಧನೆ ಮಾಡಿ ಒಂದು ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಒಂದು ರೀತಿಯ ಒಂದು ಚರ್ಮದ ಕಾಯಿಲೆ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತದೆ ನೀವು ಕೇಳಿರ್ಬೋದು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಯಾರ ಬಳಿ ಹೋದರೂ ಕೂಡ ನಮಗೆ ಈ ರೀತಿ ನಮಗೆ ಮಗು ಹಾಕ್ತಿಲ್ಲ ಅಥವಾ ನಮಗೆ ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ ನಮಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ನೀವು ಕೇಳಿದಾಗ ಅವರು ಮೊದಲು ನಿಮಗೆ ಸಜೆಷನ್ ಕೊಡುವಂಥದ್ದೇ ಈ ಒಂದು ಅಶ್ವಥ್ ವೃಕ್ಷದ ಪ್ರದಕ್ಷಿಣೆ ಹಾಕುವಂಥದ್ದು ಅದು ಯಾಕೆ ಅಂತ ಅಂದರೆ ವೃಕ್ಷದಲ್ಲಿ ನಮಗೆ ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ಫಲವಿರುತ್ತೆ ಅದರ ಜೊತೇಲಿ ಅಶ್ವಥ್ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸ ಕೂಡ ಇರುತ್ತೆ ಸೊ ನಾವು ಈ ಒಂದು ಪೂಜೆ ಮಾಡೋದರಿಂದ ನಮ್ಮ ಸಕಲ ಕಷ್ಟಗಳು ಕೂಡ ನಾವು ಪರಿಹಾರ ಮಾಡ್ಕೋಬೋದು ಕೆಲವೊಬ್ಬರಿಗೆ ದೇವಸ್ಥಾನದ ಬಳಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಯಾಕಂತಂದರೆ ಈ ಒಂದು ನಾವು ಪೂಜೆ ಮಾಡುವಂಥದ್ದು ಆರು ಗಂಟೆ ಒಳಗೆ ನಾವು ಪೂಜೆ ಮಾಡಬೇಕಾಗುತ್ತೆ ಆರು ಗಂಟೆ ಒಳಗೆ ಹೋಗಬೇಕು ಅಂತಂದರೆ ನಾವು ಹತ್ರದಲ್ಲಿ ದೇವಸ್ಥಾನ ಇದ್ದರೆ ಹೋಗ್ಬೋದು ಸ್ವಲ್ಪ ದೂರ ಇದ್ರೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಮನೆಯಲ್ಲೂ ಸಹ ಮಾಡ್ಬೋದು ದೇವಸ್ಥಾನ ಬಳಿಯೂ ಸಹ ಹೋಗಿ ನೀವು ಈ ಒಂದು ದೀಪಾರಾಧನೆ ಮಾಡಿ ಬರ್ಬೋದು ನೋಡಿ ನಾನು ಹರಳಿ ಎಲೆ ಮೇಲೆ ಶ್ರೀಗಂಧ ಹಚ್ಬಿಟ್ಟು ಅರಿಶಿಣ ಕುಂಕುಮವನ್ನು ಹಚ್ಚಿದ್ದೇನೆ ಅದರ ನಂತರ ಒಂದು ದೀಪವನ್ನು ಇಟ್ಟಿದ್ದೇನೆ ಆ ದೀಪದ ಮೇಲೆ ನಾನು ಮತ್ತೊಮ್ಮೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರೊಳಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಹಚ್ತಾ ಇದ್ದೇನೆ ನೀವು ಮನೆಯಲ್ಲಿ ಮಾಡೋದಾದರೆ ನೀವು ದೇವಸ್ಥಾನದಲ್ಲಿ ಮಾಡೋದಾದರೆ ಒಂದೇ ದೀಪ ಹೋಗಿ ನೀವು ದೀಪಾರಾಧನೆ ಮಾಡ್ಬೋದು ಹಾಗೆಯೇ ಈಗ ಅಶ್ವಥೃಕ್ಷದ ಬಳಿ ನೀವು ಪೂಜೆ ಮಾಡೋದಕ್ಕೆ ಹೋದಾಗ ನೀವು ಏಳು ಪ್ರದಕ್ಷಿಣೆಗಳು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಗಳು ಒಂಬತ್ತು ಹನ್ನೊಂದು ಈ ರೀತಿಯಾಗಿ ನೀವು ಪ್ರದಕ್ಷಿಣೆಗಳನ್ನು ಹಾಕಿ ನೀವು ನಮಸ್ಕಾರ ಮಾಡ್ಕೋಬೋದು ನೋಡಿ ಒಂದು ದೀಪದ ಒಳಗೆ ನಾವು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಮತ್ತೊಂದು ದೀಪವನ್ನು ಇಟ್ಟು ಈಗ ಅದಕ್ಕೆ ನಾನು ಯಾವ ಎಣ್ಣೆಯನ್ನು ಉಪಯೋಗಿಸ್ಕೊಳ್ತೀನಿ ಅನ್ನೋದಾದ್ರೆ ಕೊಬ್ಬರಿ ಎಣ್ಣೆ ಮತ್ತೆ ತುಪ್ಪವನ್ನು ಹಾಕಬಹುದು ಯಾಕೆ ನಾವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಬೇಕು ಅಂತ ನಾವು ನಾವು ದಿನನಿತ್ಯ ದೇವರ ಬಳಿ ಎರಡು ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ತುಂಬಾ ಒಳ್ಳೆಯ ಫಲವಿದೆ ದಿನವಾಗದಿದ್ರೂ ಪರವಾಗಿಲ್ಲ ಈ ರೀತಿಯಾಗಿ ನಾವು ವಿಶೇಷವಾಗಿ ದೀಪಾರಾಧನೆ ಮಾಡಬೇಕಾದ್ರೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಳಿ ನಮಗೆ ನಾವು ಏನೋ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಈ ದೀಪಾರಾಧನೆ ಶುರು ಮಾಡಿಕೊಂಡಿರ್ತೀವೋ ಅದರ ಸಂಪೂರ್ಣ ಫಲ ಸಿಗಬೇಕು ಅಂದರೆ ನಾವು ತುಪ್ಪವನ್ನು ಹೆಚ್ಚಾಗಿ ಉಪಯೋಗಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೋಬೋದು ಈಗ ನೋಡಿ ನಾಲ್ಕು ಬತ್ತಿಗಳನ್ನು ತೆಗೆದುಕೊಂಡಿದ್ದೇನೆ ನಾಲ್ಕು ಬತ್ತಿಗಳಲ್ಲಿ ನಾವು ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾನು ಎರಡು ಮುಖ ಬರೋ ಥರ ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ ಹಾಗೆಯೇ ವಿಷ್ಣುವಿನ ಪ್ರಿಯವಾದ ಬಣ್ಣ ಅಂದರೆ ಹಳದಿ ಹಾಗಾಗಿ ನಾನು ಹಳದಿ ಹೂವಿಂದ ಅಲಂಕಾರ ಮಾಡಿದ್ದೇನೆ ಅದರ ನಂತರ ನೀವು ದೀಪವನ್ನು ಹಚ್ಚಬೇಕಾದ್ರೆ ಊದ್ ಬತ್ತಿಂದ ದೀಪವನ್ನು ಹಚ್ಚಿ ತುಂಬ ಶ್ರೇಷ್ಠವಾದದ್ದು ನೋಡಿದಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಒಂದು ಹರಳಿ ಎಲೆ ಮೇಲೆ ನಾವು ಒಂದು ದೀಪಾರಾಧನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಇದನ್ನು ನೀವು ದೇವಸ್ಥಾನದಲ್ಲೂ ಮಾಡ್ಬೋದು ಮನೆಯಲ್ಲೂ ಕೂಡ ಮಾಡ್ಬೋದು ಈಗ ಧನುರ್ಮಾಸ ಶುರುವಾಗೋದರಿಂದ ಪ್ರಾರಂಭವಾಗುತ್ತೆ ಇನ್ನೇನು ಹದಿನಾರನೇ ತಾರೀಕಿಂದ ನಮಗೆ ಧನುರ್ಮಾಸ ಪ್ರಾರಂಭವಾಗುತ್ತದೆ ಹಾಗಾಗಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಈ ದೀಪಾರಾಧನೆ ಮಾಡಿ ನಿಮ್ಮ ಒಂದು ಯಾವುದೇ ಒಂದು ಸಂಕಲ್ಪ ಇದ್ದರೂ ಕೂಡ ಬೇಗನೆ ನಿಮಗೆ ಅದರಿಂದ ಫಲ ಸಿಗುತ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆಯೇ ನೀವು ದೀಪಾರಾಧನೆ ಮಾಡಿದ ಕೊನೆಯಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ನಮಸ್ಕಾರ ಮಾಡಿಕೊಂಡು ನೀವು ಸ್ವಲ್ಪ ಅಕ್ಷತೆಯನ್ನು ದೀಪಕ್ಕೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಧನರ್ಮಾಸ ಪೂಜೆಯ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ ಆದಷ್ಟು ಬೇಗ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು